ಕೃಷ್ಣೇಗೌಡರ ಆನೆ ಅಧ್ಯಾಯ ಒಂದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥ ಈ ಕಥೆಯ ಮೊದಲ ಭಾಗವನ್ನು ನೋಡಿಕೊಂಡು ಬರೋಣ. ಅಧ್ಯಾಯ ಒಂದರಲ್ಲಿ ಒಂದಿಷ್ಟು ವಿಚಾರಗಳನ್ನು ಲೇಖಕರು ನಮಗೆ ತಿಳಿಸುವ ಪ್ರಯತ್ನ ಮಾಡ್ತಾರೆ. ನನ್ನ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗ ತೊಂದರೆ ಕೊಡುತ್ತಲೇ ಇರುತ್ತದೆ. ಅದನ್ನು ಸದಾ ನಾನು ರಿಪೇರಿ ಮಾಡುತ್ತಿರುವುದು ನೋಡಿ ಕೆಲವರು ಹಳೆಯ ಮಿಲಿಟರಿ ಜೀಪುಗಳ ಹಣೆ ಬರವೇ ಇಷ್ಟು. ಅದರ ಗೇರ್ ಬಾಕ್ಸ್ ತೆಗೆದು ಹಾಕಿ ಹೊಸ ಮಾಡೆಲ್ ವಿಲ್ಲರ್ಸ್ ಜೀಪ್ ಗೇರ್ ಬಾಕ್ಸ್ ಜೋಡಿಸಿಬಿಡಿ ಅಂತ ಸಲಹೆ ನೀಡಿದರು. ಆದರೆ ನನಗೆ ಈ ಪುರಾತನ ಕಾಲದ ಜೀಪಿನ ಹಳೆಯ ಭಾಗಗಳನ್ನು ಬದಲಿಸಿ ಅದು ಒರಿಜಿನಾಲಿಟಿ ಹಾಳು ಮಾಡೋದು ಸರಿ ತೋರಲಿಲ್ಲ. ನನ್ನ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ತಿಂಗಳಿಗೊಮ್ಮೆ ಜೀಪಿನಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿ ಮಾಡುವಂತಹ ಕೆಲಸ ಕಾಯಂಆಗಿತ್ತು. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಲೇಖಕರಿಗೆ ಯಾವ ಕೆಲಸ ಕಾಯಂಆಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿ ಮಾಡುವಂಥ ಕೆಲಸ ಕಾಯಂಆಗಿತ್ತು ಅಂತಕ್ಕಂಥದ್ದು. ಇಲ್ಲಿ ಹಳೆಯ ಪೋರ್ಡ್ ಜೀಪ್ ಅಂತಂದ್ರೆ ಯಾವುದು? ಇವತ್ತಿನ ಮಿಲಿಟರಿಯಲ್ಲಿ ಬಳಸುವಂತಹ ಜೀಪ್ ಅದಾವಲ್ಲ, ಆ ಜೀಪಿಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ಹಳೆಯ ಪೋರ್ಡ್ ಜೀಪ್ ಅಂತ ನಾವೇನು ಮಾಡ್ತೀವಿ ಕರಿತೀವಿ ಅಂತಕ್ಕಂಥದ್ದು. ಅವತ್ತು ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದ್ರೆ ಎರಡು ಕಾಕಿ ಪ್ಯಾಂಟ್ ದಾರಿ ಕಾಲುಗಳು ನನ್ನತ್ತ ಬರುತ್ತಿರುವುದು ನನಗೆ ಜೀಪಿನ ಅಡಿಯಿಂದ ಕಾಣಿಸಿತು. ಅಂದರೆ ಲೇಖಕರು ಹಳೆಯ ಪೋರ್ಡ್ ಜೀಪಿನ ಕೆಳಭಾಗದಲ್ಲಿ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡಬೇಕಾದ ಸಂದರ್ಭದಲ್ಲಿ ದೂರದಿಂದ ಅವತ್ತು ಆ ಒಂದು ಜೀಪಿನ ಅಡಿ ಬಿದ್ದುಕೊಂಡು ಕೆಲಸ ಮಾಡಬೇಕಾದಾಗ ಒಂದು ಕಾಕಿ ಪ್ಯಾಂಟ್ ದಾರಿ ಕಾಲುಗಳು ನನ್ನತ್ತ ಬರೋದು ಕಾಣಿಸ್ತಂತೆ ನನಗೆ. ಅಂದರೆ ಇಲ್ಲಿ ಲೇಖಕರಿಗೆ ಅಂತ ಅರ್ಥ. ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಟ್ಟನೆ ಜ್ಞಾಪಕಕ್ಕೆ ಬಂದು ಗಾಬರಿಯಾದರೂ ಅವು ಬೂಡಿಸಿಲ್ಲದ ಕಾಲುಗಳಾಗಿದ್ದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟಿನೋ ಎಂದು ಬೋಟುಗಳನ್ನು ಬಿಚ್ಚಿದ ಹಾಗೆ ಯೋಚಿಸಿದೆ. ಅಂದರೆ ಮೊದಲಿಗೆ ನೋಡಿದಾಗ ಅವು ಬೂಡಿಸಿಲ್ಲದ ಕಾಲುಗಳು ಅಂದಾಗ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಅಂತಕ್ಕಂಥ ಒಂದು ವಿಚಾರ ಲೇಖಕರಿಗೆ ಬರ್ತದೆ. ಮತ್ತೆ ಬೋಟುಗಳನ್ನು ಬಿಚ್ಚುತ್ತಾ ಹಂಗೆ ಕೆಲಸ ಮಾಡ್ತಾ ಯೋಚನೆ ಮಾಡ್ತಕ್ಕಂಥದ್ದು. ಬಂದಾತ ನಾನು ಜೀಪಿನ ಅಡಿ ಇದ್ದುದರಿಂದ ಅವನು ಬಂದುದನ್ನು ಗಮನಿಸಿಲ್ಲವೆಂದು ಬಗೆದು ಒಂದೆರಡು ಬಾರಿ ಆತ ಏನು ಮಾಡ್ತಾನೆ, ಕೆಮ್ತಾನೆ ಅಂತಕ್ಕಂಥದ್ದು. ಯಾಕೆ ಕೆಮ್ತಾನೆ? ಆ ಕಡೆ ಭಾಗದಲ್ಲಿ ಕೆಮ್ಮು ಅಂದ್ರೆ ಕಾಲುಂಗದಲ್ಲಿದ್ದಂಗ, ನಮ್ಮ ಕಡೆ ಕೆಮ್ಮು ಕಾಲುಂಗದಲ್ಲಿದ್ದ ಹಾಗೆ. ಯಾರು ಮನೆ ಮುಂದೆ ಬಂದು ಯಾರಾದರೂ ಕೆಮ್ಮು ಬಿಟ್ಟರೆ ಅವರು ಅವ್ರ ಜೊತೆ ಮಾತಾಡಬೇಕು ಅಂತ ಅರ್ಥ. ನಮ್ಮ ಕಡೆ ಕೆಮ್ಮು ಕಾಲುಂಗದಲ್ಲಿದ್ದ ಹಾಗೆ ಮನೆಯ ಬಳಿ ಯಾರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ. ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದಾದರೆ ಕೆಲವು ತೊಂದರೆಗಳಿವೆ ಎಂದು ತೋರುತ್ತದೆ. ಮನೆಯವರ ಹೆಸರೇನು, ಹೆಸರು ಹಿಡಿದು ಕರಿಬೇಕು, ಸ್ವಾಮಿ ಎನ್ನಬೇಕು, ಬಹುವಚನ ಉಪಯೋಗಿಸಬೇಕು, ಏಕವಚನವೋ, ಭಾಷೆ ಉಪಯೋಗಿಸಿ ಕರೆಯಬೇಕಂದ್ರೆ ಇವೆಲ್ಲ ಬಿಕ್ಕಟ್ಟುಗಳು. ಬಿಕ್ಕಟ್ಟು ಅಂದರೆ ಸಮಸ್ಯೆಗಳಾದವು. ಹೆಂಗೆ ಕರಿಬೇಕು? ಅವನ ಹೆಸರಿಟ್ಟು ಕರಿಬೇಕು, ಹೆಸರು ಹಿಡಿದು ಕರಿಬೇಕು, ಸ್ವಾಮಿ ಅನ್ನಬೇಕು, ಬಹುವಚನ ಅನ್ನಬೇಕು, ಏಕವಚನದಲ್ಲಿ ಕರಿಬೇಕು, ಇವೆಲ್ಲ ಸಮಸ್ಯೆಗಳಾದವು ಅಂತಕ್ಕಂಥದ್ದು. ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಎಲ್ಲ ತೊಂದರೆಗಳೇ ಇರೋದಿಲ್ಲ. ಆದ್ದರಿಂದ ಬಂದವ ಮತ್ತೆ ಒಂದೆರಡು ಸಾರಿ ಏನು ಮಾಡ್ತಾನೆ, ಲೇಖಕರ ಎದುರಿಗೆ ಕೆಮ್ತಾನೆ. ಲೇಖಕಂತಾರೆ, ಯಾರಪ್ಪ ನೀನು ಎಂದು ಕೇಳಿದೆ. ನಾನು ಸ್ವಾಮಿ. ನಾನು ಅಂದರೆ ಯಾರಪ್ಪ? ನನಗೆ ಇಲ್ಲಿ ನಿನ್ನ ಕಾಲು ಮಾತ್ರ ಕಾಣಿಸೋದು ಅಂತ ತಿಳ್ಕೊಂಡು ಲೇಖಕರು ಆ ಜೀಪಿನ ಅಡಿಯಿಂದಲೇ ಹೇಳ್ತಾರೆ. ನಾನು ಲೈಮನ್ ಸ್ವಾಮಿ ಅಂತ ಹೇಳ್ತಾನೆ. ಯಾರು? ಲೈಮನ್ ತಿಪ್ಪನ್ನೇನಯ್ಯ, ಲೈಮನ್ ತಿಪ್ಪನ್ನೇ ಅಂತ ತಿಳ್ಕೊಂಡು ಲೇಖಕರು ಕೇಳ್ತಾರೆ. ಅವಾಗ ಅವ ಅಂತಾನೆ, ತೂತು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ. ಹಂಗಾದ ತಿಪ್ಪನ್ನ ಯಾವ ಡಿಪಾರ್ಟ್ಮೆಂಟ್ ಅಂತ ಅರ್ಥ ಆಯ್ತು? ಟೆಲಿಫೋನ್. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ ನಮ್ಮದು, ನಾವು ಕರೆಂಟ್ನವರು. ನಾನು ಲೈನ್ಮನ್ ದುರ್ಗಪ್ಪ, ನಾ ಬೇರೆ ಯಾರೂ ಅಲ್ಲ, ನಾನು ಲೈನ್ಮನ್ ದುರ್ಗಪ್ಪ ಅಂತ ತಿಳ್ಕೊಂಡು ಲೇಖಕರಿಗೆ ತನ್ನ ಪರಿಚಯವನ್ನು ದುರ್ಗಪ್ಪ ಮಾಡಿಕೊಡ್ತಾ ಇದ್ದಾನೆ. ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ತೂ ಅಂತೀಯ? ಅವ್ರನ್ನ ಕಂಡ್ರೆ ನಿಮಗೆ ಆಗೋಲ್ವಾ? ಇಬ್ಬರದು ಕೆಲಸ ಕಂಬ ಹತ್ತದ ತಾನೇ ಅಂತ ತಿಳ್ಕೊಂಡು ಲೇಖಕರು ಕುಚೇಷ್ಟಿಯಾಗಿ ಕೂಡ ಇಲ್ಲಿ ಹೇಳ್ತಾರೆ. ಅವಾಗ ಅಂತಾರೆ, ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್? ಇಲ್ಲೊಂದು ಪ್ರಶ್ನೆ ಬರ್ತದೆ ಸಂದರ್ಭಕ್ಕೆ, ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್? ಈ ಮಾತನ್ನು ಯಾರಾದ ದುರ್ಗಪ್ಪ ಹೇಳ್ತಾನೆ. ಯಾವ ಇಲಾಖೆ ಏನು ಅಂತಂದ್ರೆ ಟೆಲಿಫೋನ್ ಇಲಾಖೆ. ನಮ್ಮ ತಂತಿ ಹತ್ರ ತಂತಿ ತರಬೇಡ್ರಿ, ಟೆಲಿಫೋನ್ ಗೊರಗೊರ ಅನ್ನುತ್ತೆ. ಹಾಗೆ ಹೀಗೆ ಅಂತೆಲ್ಲ ದಿನ ನಮ್ಮ ಜೊತೆ ಪುಕಾರು ತೆಗಿತಾನೇ ಇರ್ತಾರೆ. ನಾನು ಜೀಪಿನ ಅಡಿಯಿಂದ ಹೊರಬಂದೆ. ದುರ್ಗಪ್ಪ ಕೈಯಲ್ಲಿ ಕಟಿಂಗ್ ಪ್ಲೇಯರ್ ತಂತಿ ಶಿಂಬಿ ಹಿಡಿದುಕೊಂಡು ನಿಂತಿದ್ದ. ಏನಯ್ಯ, ಏನು ಸಮಾಚಾರ ಎಂದು ಕೇಳಿದೆ. ಸಮಾಚಾರ ಏನಿಲ್ಲ ಸ್ವಾಮಿ. ಮತ್ತೇನು ಬಂದೆ ಸುಮ್ಮನೆ ಹಿಂಗೆ ಅಂದ. ಅವಾಗಂತಾನೆ, ಅವನ ಮಾತು ಕೇಳಿದರೆ ಏನೂ ಕೆಲಸವಿಲ್ಲದೆ ಪುರುಸೊತ್ತಾಗಿದ್ದರಿಂದ ಇಲ್ಲಿಯವರೆಗೂ ಬಂದಿದ್ದಾನೆಂದು ಅರ್ಥ ಬರುತ್ತಿತ್ತು. ಯಾವುದೋ ಕೆಲಸ ಇರಲಿಕ್ಕಿಲ್ಲ ಮಾಡಲಿಕ್ಕೆ, ಅದಕ್ಕೆ ಇಲ್ಲಿ ಬಂದಾನಂತ ತಿಳ್ಕೊಂಡು ಲೇಖಕರು ಅವ್ರ ಬಗ್ಗೆ ತಿಳ್ಕೊಂಡ್ರು. ಹಾಗಿದ್ರೆ ಏನೋ ಇನಾಮು ಕೇಳಲು, ಇನಾಮು ಅಂದರೆ ಬಹುಮಾನ ಅಂತ ಅರ್ಥ ಆಗ್ತದೆ, ಅಥವಾ ಚಂದ ವಸೂಲಿ. ಏನೋ ಬಹುಮಾನ ಕೇಳಲಿಕ್ಕೆ ಅಥವಾ ಒಂದು ಚಂದ ವಸೂಲಿಗೆ ಬಂದಾನೋ ಏನೋ, ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನೇ ಯಾಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾನೆ ಎಂದು ಯೋಚಿಸಿದೆ. ಲೇಖಕರು ಒಂದು ಯೋಚನೆ ಮಾಡ್ತಾರೆ, ಯಾಕೆ ದುರ್ಗಪ್ಪ ಕೆಲಸ ಇಲ್ಲದೆ ಈ ಕಡೆ ಬಂದ? ಅವನಿಗೆ ಪುರುಸತ್ತಿಲ್ಲದಕ್ಕೆ ಇಲ್ಲಿ ಬಂದಿನಿ ಅಂತ ಹೇಳ್ತಾನೆ. ಆತ ಮನೆ ಉಪಯೋಗಕ್ಕೆ ಕಾಫಿ ಬೀಜ ಕೇಳಕ್ ಬಂದಾನು, ಅಥವಾ ಏನಾದರೂ ಇನಾಮ್ ಕೇಳಲಿಕ್ಕೆ ಬಂದಾನು, ಅಥವಾ ಚಂದ ವಸೂಲಿ ಅದಕ್ಕೆ ಏನಾದರೂ ಬಿಲ್ ಏನಾರ ಕೊಡ್ಲಿಕ್ಕೆ ಬಂದಿದ್ದಾನೆ ಏನು, ಅಥವಾ ಮನೆ ಒಂದು ಉಪಯೋಗಕ್ಕೆ ಯಾಲಕ್ಕಿ ಬೀಜ ಕೇಳಕ್ಕೆ ಈ ರೀತಿ ಪೀಠಿಗೆ ಹಾಕಕ್ಕೆ ಬಂದಾನೋ ಏನಂತ ತಿಳ್ಕೊಂಡು ಯೋಚನೆ ಮಾಡಿದ್ರು. ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು.
ಬಂದವರು ಬಂದ ಕೆಲಸ ಏನೆಂದು ಚಟ್ಪಟ್ ಹೇಳೋದೇ ಇಲ್ಲ. ನಮ್ಮ ಮೂಡ್ ಹೇಗಿದೆ ಅಂತ ಲೆಕ್ಕ ಹಾಕುತ್ತಾ ಹೇಳಲೋ ಬೇಡವೋ ಎಂದು ದೇನಿಸುತ್ತ ಅದು ಇದು ಮಾತಾಡುತ್ತಾ ನಿಂತಿರ್ತಾರೆ. ನಾವೇ ನಾನಾ ಪರಿಯಲ್ಲಿ ಅವರನ್ನು ಕೇಳಿಕೊಂಡು ಅವರು ಬಾಯಿ ಬಿಡಿಸಬೇಕು. ಅಲ್ಲಿವರೆಗೂ ಅವರು ಬಂದದಕ್ಕೆ ಅರ್ಥಾರ್ಥ ಸಂಬಂಧವಿಲ್ಲದ ವಿಷಯ ಮಾತಾಡುತ್ತಾ ಅನ್ಯ ಮನಸ್ಕರಾಗಿ ನಿಂತಿರುತ್ತಾರೆ. ನನಗೆ ಅವತ್ತು ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ. ಯಾಕಂದ್ರೆ ಲೇಖಕರು ಏನು ಕೆಲಸ ಮಾಡ್ತಾ ಇದ್ರು, ಜೀಪಿನಲ್ಲಿ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಯಾವುದಕ್ಕೂ ಅವ್ರ ಕಡೆ ಅವತ್ತ ಸಮಯ ಇದ್ದಿಲ್ಲ, ಅನ್ಯ ಮನಸ್ಕರಾಗಿ ನಿಂತಿರ್ತಾರೆ ಅಂತ ತಿಳ್ಕೊಂಡು ಕೂಡ ಲೇಖಕರು ಹೇಳ್ತಾರೆ. ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿವರೆಗೂ ಬರ್ತೀಯ, ಬಂದ ವಿಷಯ ಏನಂತ ಜರೂರ್ ಆಗಿ ಹೇಳು. ಜರೂರ್ ಜರೂರ್ ಅಂದ್ರೆ ಏನಪ್ಪ ವಿದ್ಯಾರ್ಥಿಗಳೇ, ಜರೂರ್ ಜರೂರ್ ಅಂದ್ರೆ ಬೇಗನೆ. ಎದಕ್ಕೆ ಬಂದಿ ಬೇಗನೆ ಹೇಳಪ್ಪ ಅಂತ ತಿಳ್ಕೊಂಡು ಲೇಖಕರು ಹೇಳ್ತಾರೆ. ನಿನ್ನತ್ತ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರ್ಸತ್ತೆ ಇಲ್ಲ ಎಂದು ಅಸಹನೀಯ ದನಿಯಲ್ಲಿ ಹೇಳಿದೆ. ನಿನ್ನತ್ರ ಮಾತಾಡೋಕೆ ನನಗೆ ಪುರ್ಸತ್ತಿಲ್ಲ, ನನಗೆ ಸಮಯ ಇಲ್ಲ, ಯಾಕಂದ್ರೆ ನಾನು ಗೇರ್ ಬಾಕ್ಸ್ ರಿಪೇರಿ ಮಾಡಬೇಕು, ಏನು ಬಂದು ಹೇಳು ಅಂತ ಕೇಳಿದಾಗ ಅವಾಗ ದುರ್ಗಪ್ಪಂತನ, ಏನಿಲ್ಲ ಸ್ವಾಮಿ ಏನಿಲ್ಲ, ಸ್ವಲ್ಪ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ, ಕೊಡಲಿ ಕೇಳಕ್ ಬಂದ. ಒಂದು ಕೊಡಲಿಯನ್ನು ಕೇಳಕ್ಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕ್ತಾ ಇದ್ದಾನೆ ಅಷ್ಟೇನಾ, ಮತ್ತ್ಯಾಕೆ ಏನು ಇಲ್ಲ ಅಂತ ಹೇಳಿದೆ ಅಂತ ತಿಳ್ಕೊಂಡು ಲೇಖಕರು ಕೇಳ್ತಾರೆ. ಅವಾಗಂತನ, ಇದೇನು ದೊಡ್ಡ ವಿಷಯ ಅಂತ ಹೇಳಿ ಹೇಳಿ ಅಂತ ತಿಳ್ಕೊಂಡು ಕ್ಷುಲ್ಲಕವಾಗಿ ದುರ್ಗಪ್ಪ ಹೇಳ್ತಾನೆ. ಕರೆಂಟ್ ಕೆಲಸಕ್ಕೆ ಕೊಡಲಿ ಯಾಕ ಅಂತ ತಿಳ್ಕೊಂಡು ಕೂಡ ಒಂದು ಮಾತನ್ನ ಇಲ್ಲಿ ಲೇಖಕರು ಆತನಿಗೆ ಕೇಳ್ತಾರೆ. ಅವಾಗ ದುರ್ಗಪ್ಪ ಹೇಳ್ತಾನೆ, ಏನ್ ಹೇಳ್ತಾನೆ ಅನ್ನೋದನ್ನ ನೋಡೋ. ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಆತ ದುರ್ಗಪ್ಪ ಹೇಳ್ತಾನೆ. ಯಾಕೆ ನಿಂಗೆ ಕೊಡಲಿ ಬೇಕು ಅಂತ ತಿಳ್ಕೊಂಡು ಲೇಖಕರು ಕೇಳಿದಾಗ, ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದೋಗಿದೆ ಸ್ವಾಮಿ, ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು. ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡ್ರೆ ಕೆಲಸ ಇರಬೇಕು. ಮರದ ಹತ್ರ ಅದರ ಲದ್ದಿ ಬಿದ್ದಿದೆ, ಮರದ ಎಲೆ ಕಿತ್ಕೊಳಕ್ ಹೋಗಿ ಕೊಂಬೆನೆ ಮೂರು ಹಾಕಿದೆ ಅಂತ ತಿಳ್ಕೊಂಡು ಲೇಖಕರಿಗೆ ಇಲ್ಲಿ ದುರ್ಗಪ್ಪ ಒಂದಿಷ್ಟು ವಿಚಾರಗಳನ್ನ ಆನೆಯ ಮೇಲೆ ಒಂದು ಅಪವಾದವನ್ನ ಕೊಡ್ತಾ ಇದ್ದಾನೆ. ಕೃಷ್ಣೇಗೌಡರ ಆನೆ ಮಾಡಿರುವ ಕೆಲಸ ಇರಬೇಕು, ಆ ಮರದ ಹತ್ರ ಅದ್ರ ಲದ್ದಿ ಬಿದ್ದಿದೆ, ಹೀಗಾಗಿ ಅದನ್ನ ಮರದ ಎಲೆಯನ್ನ ಕಿತ್ಕೊಳಕ್ ಹೋಗಿ ಆ ಕೊಂಬೆಯನ್ನೇ ಮೂರು ಹಾಕಿದೆ ಅಂತ ತಿಳ್ಕೊಂಡು ಲೇಖಕರಿಗೆ ಹೇಳ್ದ. ಅದು ಹೇಗೆ ಆನೆ ಕೆಲಸ ಅಂತೀಯ, ತಂತಿ ಮೇಲೆ ಕೊಂಬೆ ಎಳೆದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತು ಹೋಗ್ತಿದ್ದಿಲ್ವೇನು? ಒಂದು ವೇಳೆ ಅದು ತಂತಿಯನ್ನ ಮೇಲೆ ಕೊಂಬೆ ಮೇಲೆ ಎಳೆದ್ರೆ ಅದು ಕರೆಂಟ್ ಹೊಡೆದು ಸತ್ತು ಹೋಗ್ಬೇಕಾಗಿತ್ತು, ಆದ್ರೆ ಅದ್ರ ಕೆಲಸ ಅಲ್ಲ ಅಂತ ತಿಳ್ಕೊಂಡು ಲೇಖಕರು ಹೇಳಿದಾಗ, ಅವಾಗ ದುರ್ಗಪ್ಪಂತನ, ಮತ್ತಿನ್ನೇನು ಅದರದೇ ಕೆಲಸ, ಆ ಮರದ ಕೆಳಗೆ ಬುಟ್ಟಿಗಟ್ಟಲೆ ಬಿದ್ದಿಲ್ವಾ ಅದರ ಲದ್ದಿ, ಅಂದ್ರೆ ಅಲ್ಲೇ ಮರದ ಎಲೆಯನ್ನು ತಿಂದು ಅಲ್ಲೇ ಲದ್ದಿಯನ್ನು ಹಾಕಿದೆ ಅದು ಆನೆ. ಇದು ಒಂದು ಸಂದರ್ಭಕ್ಕೆ ಬರುವ ಪ್ರಶ್ನೆ. ಆ ಮರದ ಕೆಳಗೆ ಬುಟ್ಟಿಗಟ್ಟಲೆ ಬಿದ್ದಿಲ್ವಾ ಅದರ ಲದ್ದಿ ಅಂತ ತಿಳ್ಕೊಂಡು ಹೇಳಿದವ ಯಾರಂದ್ರೆ ದುರ್ಗಪ್ಪ ಹೇಳ್ತಾನೆ, ಭಾನುವಾರ ರಿಪೇರಿ ಕೆಲಸಕ್ಕಂತ ಲೈನ್ ಓಪನ್ ಮಾಡಿರ್ತೀವಿ. ಲೈನ್ ಚಾರ್ಜ್ ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಭಸ್ಮ ಆಗಿರೋದು, ಭಸ್ಮ ಅನ್ನು ಸುಟ್ಟು ಬಿಡುತ್ತದೆ ಆನೆ. ಅದ್ರ ಲೈನ್ ಓಪನ್ ಮಾಡಿರ್ತೀವಿ ಅಂತ ಸುಮ್ಮನೆ ಇದೀವಿ, ಕಿಡಿಗೆ ಹೇಳಿ ಮುಂಡೆದು. ನಾನು ಬೆಳಗ್ಗೆಯಿಂದ 4-5 ಸಾರಿ ಲೈನ್ ಚಾರ್ಜ್ ಮಾಡೀನಿ, ಏನು ಮಾಡಿದ್ರು ಪೇಜ್ ಏನಿಲ್ಲ, ಹಾಕಿಲ್ಲ, ಲೈನು ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡಿಕೊಂಡು ಬಂದೆ. ಶಿವೇಗೌಡರ ಸ್ವಾಮಿ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ, ಏನಾಗಿದೆ ಅಂತಂದ್ರೆ ಲೈನ್ ಒಂದು 2-3 ಸಲ ನೋಡಿದೆ, ಫೀಸ್ ನಿಲ್ಲಾಕಿಲ್ಲ, ಏನಂತ ನೋಡ್ಕೊಂಡು ಬಂದ್ರೆ ಲೈನ್ ಟ್ರಬಲ್ ಇತ್ತು. ಟ್ರಬಲ್ ಅಂದ್ರೆ ತೊಂದರೆ. ಆ ತೊಂದರೆ ಎಲ್ಲಿದೆ ಅಂತಂದ್ರೆ ಶಿವೇಗೌಡರ ಸ್ವಾಮಿ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಅಂತ ತಿಳ್ಕೊಂಡು ಲೇಖಕರಿಗೆ ಆತ ಹೇಳ್ತಾನೆ, ಕೊಡಲಿ ಅಟ್ಟದ ಮೇಲೆ ಹಾಕಿದೀವಿ ದುರ್ಗಪ್ಪ, ನೀನೇ ಹತ್ತಿ ತಗೊಂಡು ಹೋಗ್ಬೇಕು ಎಂದು ಹೇಳಿ ತನ್ನ ಜೀಪಿನ ಅಡಿಗೆ ನುಗ್ಗಿದ. ಅಲ್ಲೇ ಅಟ್ಟದ ಮೇಲೆ ಕೊಡಲಿಯನ್ನು ಹಾಕಿವಿ, ತಗೊಂಡು ಹೋಗಪ್ಪ ಅಂತ ತಿಳ್ಕೊಂಡು ಮತ್ತೆ ಜೀಪಿನ ಅಡಿಗೆ ಅವರು ಲೇಖಕ ನುಗ್ತಾರೆ. ಯಾಕಂದ್ರೆ ಗೇರ್ ಬಾಕ್ಸ್ ರಿಪೇರಿ ಮಾಡ್ಲಿಕ್ಕೆ ಹೋದ್ರು. ದುರ್ಗಪ್ಪ ಅಟ್ಟ ಹತ್ತಿ ದಡಬಡ ಸದ್ದು, ದಡಬಡ ದಡಬಡ, ಇದೊಂದು ಅನುಕರಣಾವಯ ಪದ, ದಡಬಡ ಸದ್ದು ಮಾಡುತ್ತಾ ಕೊಡಲಿ ಹುಡುಕಿದ. ಕೆಲ ಹೊತ್ತಿನ ಮೇಲೆ ಕೊಡಲಿ ಸಿಕ್ಕಿತ್ತೆಂದು ಹೇಳಿ ಹೊರಟು ಹೋಗಿಬಿಟ್ಟ. ಆಮೇಲೆ ಏನಾಗ್ಬಿಟ್ಟ, ದುರ್ಗಪ್ಪ ಕೊಡಲಿ ಅಂತಕೊಂಡು ಹೋದ. ದುರ್ಗಪ್ಪ ಕೊಡಲಿ ತಗೊಂಡು ನಿರ್ಗಮಿಸಿದವ ಮತ್ತೆ ಬರಲೇ ಇಲ್ಲ. 3-4 ದಿನ ಮಾತ್ರ ದುರ್ಗಪ್ಪ ಪತ್ತೆ ಇಲ್ಲ, ಕೊಡಲಿಯೂ ಪತ್ತೆ ಇಲ್ಲ. ನಾನು ಕೊಡಲಿ ತಗೊಂಡು ಹೋದಂತ ದುರ್ಗಪ್ಪ ಇನ್ನೂ ಬರಲಿಲ್ಲ ಅಂತ ತಿಳ್ಕೊಂಡು ಲೇಖಕರಿಗೆ ಚಿಂತೆ ಹತ್ತು. ಮತ್ತೊಂದು ಕಡೆ ಯೋಚನೆ ಮಾಡ್ತಾರೆ, ಕೊಡಲಿ ಎಲ್ಲ ಮೊಂಡು ಕೊಡಲೇ ಆಗಿತ್ತು, ಅದೇನು ಉಪಯೋಗಕ್ಕೆ ಬಾರದೇ ಇರುವಂತ ಕೊಡಲಿ, ತಗೊಂಡ್ರೆ ಏನು ಮಾಡ್ತಾನೆ ಅನ್ನುವಷ್ಟು ಮಟ್ಟಿಗೆ ಇಲ್ಲೊಂದಿಷ್ಟು ವಿಚಾರ ಹೇಳ್ತಾರೆ. ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದದೇನೂ ಅಲ್ಲ. ಯಾಕಂದ್ರೆ ಕೆರೆ ಕೆಲಸಕ್ಕೆ ಅಂದು ಬಂದಿದ್ದ ಮಣ್ಣು ಒಡ್ಡರು ಅಗಿಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲೆ ತಗೊಂಡು ಕಲ್ಲು ಮಣ್ಣು ನೋಡದೆ ಎರ್ರ ಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ರು. ನೋಡಿ, ಆ ಊರಲ್ಲಿ ಮಣ್ಣನ್ನ ಅಗಿಯುವಂತ ಒಡ್ರು ಬಂದಾಗ ಈ ಲೇಖಕರ ಕೊಡಲಿಯನ್ನು ಇಸ್ಕೊಂಡು ಹೋಗಿರ್ತಾರೆ. ಆ ಕೊಡಲಿ ಆಕಾರ ಹೆಂಗಿತ್ತಪ್ಪ ಅಂತಂದ್ರೆ ಅದರ ಹಿಂದೆ ಹಿಂಭಾಗ ಯಾವುದು ಮುಂಭಾಗ ಯಾವುದು ಎನ್ನುವಷ್ಟರ ಮಟ್ಟಿಗೆ ಗೊತ್ತಾಗದಷ್ಟು ಹಾಳು ಮಾಡಿರ್ತಾರೆ. ಈಗ ಅದನ್ನ ಸುತ್ತಿಗೆ ಅಂತ ಸಹ ಕರೆಯಬಹುದಿತ್ತು, ಅದು ಸುತ್ತಿಗೆ ಆಕಾರದಲ್ಲಿ ಇತ್ತು, ಸುತ್ತಿಗೆ ಅಂತ ಕರಿಬಹುದಾಗಿತ್ತು. ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿತಾನೋ ಏನೋ ಗೊತ್ತಾಗಲಿಲ್ಲ. ಏನೇ ಇರಲಿ, ಅದನ್ನು ಅವನೇ ಹುಡುಗಿ ತಗೊಂಡು ಹೋಗಿದ್ರಿಂದ ಮೊಂಡು ಕೊಡಲಿ ಕೊಟ್ಟದ್ದಕ್ಕೆ ನನ್ನನ್ನು ಅವನು ದೂಷಿಸುವಂತೆ ಇರಲಿಲ್ಲ, ನನ್ನನ್ನು ಎಲ್ಲಿ ಬೈಕೋತಾನೋ ಎನ್ನುವಷ್ಟು ಮಟ್ಟಿಗೆ ಇರಲಿಲ್ಲ.
ಅದನ್ನು ಅಕಸ್ಮಾತ್ ಕದ್ದರು ನನಗೇನು ಕೊಡಲಿ ಹೋಯ್ತಂದು ದುಃಖವಾಗುತ್ತಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಅದೊಂದು ಮೊಂಡು ಕೊಡಲೆ ಆಗಿತ್ತು ಅಂತ ತಿಳ್ಕೊಂಡು ಲೇಖಕರು ಹೇಳ್ತಾರೆ. ಹಾಗಾಗಿ ನಾನು ದುರ್ಗಪ್ಪನನ್ನ ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ. ಆ ಒಂದು ವಿಷಯದ ಕಡೆ ಗಮನ ಹರಿಸಲಿಲ್ಲ. ಆ ಒಂದು ಗೋಜಿಗೆ ನಾನು ಹೋಗಲೇ ಇಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಲೇಖಕರು ಹೇಳ್ತಾರೆ ಅಂತಕ್ಕಂಥದ್ದು ಇಷ್ಟು. ಇದು ಕೃಷ್ಣೇಗೌಡರ ಆನೆಯ ಏನಪ್ಪಾ ಅಂತಂದ್ರೆ ಮೊದಲ ಭಾಗ ಅಂತಕ್ಕಂಥದ್ದು. ಇನ್ನ ಎರಡನೇ ಭಾಗವನ್ನ ಮತ್ತೊಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರುವಂತ ಒಂದು ಪ್ರಯತ್ನ ಮಾಡೋಣ. ಎಲ್ಲರಿಗೂ ಶುಭವಾಗಲಿ.